ಸರ್ಕಾರದ ಗಮನ ಹೇಳಿ ಲಾಸ್ಟ್ ಟೈಮ್ ಹಿಂದೆ ಯಾವ ತರ ಮನೆಗಳಲ್ಲಿ ಕೂತ್ಗಳೆಲ್ಲ ಕೂತ್ಗಳೆಲ್ಲ ಹೇಳ್ಬೇಡಿ, ಅಲ್ಲಿ ಮರಗಳೆಲ್ಲ ಬಿದ್ದಿರೋದೆಲ್ಲ ಹೇಳಿ. ಓಪನ್ ಆಗ್ತಿಲ್ಲ, ಇಲ್ಲಿ ಇಲ್ಲಿಂದ ಕದಲಂಗೆ ಇಲ್ಲ, ನಾವು ಬೇರೆ ಎಲ್ಲೂ ಹೋಗಂಗೆ ಕೊಡ್ತಾರೆ. ಸ್ಕೂಲ್ ಬಂದ್ ಮಾಡ್ತಾರೆ, ಇವ್ರು ಬಂದ್ ಹಿಂದೆ ಬನ್ನಿ, ಈ ಕಡೆ ಸ್ವಲ್ಪ ನಡೀರಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಉಳಿದ ಹಂಚ್ತಾರೆ. ಕೂಲಿ ಮಾಡಿದ್ರೆ ಹೊಟ್ಟೆ ಜೀವನ ನಡೆಯಕ್ಕಾಗದ, ಇಲ್ದ್ರೆ ಏನು ಇಲ್ಲ ಸ್ವಾಮಿ. ನಮ್ಗೆ ಏನಿದ್ರಿ ಈಗ, ನಮ್ಗೆ ಒಂದ್ ಮನೆಗೆ ಪರಿಸ್ಥಿತಿ ನಮಗೆ ಇಲ್ಲ ಸರ್, ಇದ್ದಿದ್ದೆ ಮನೆ ಮನೆ ಆದ್ರೆ ಆಗಿದೆ, ಈಗ ನಮಗೆ ಇರ ಮನೆನೂ ಇಲ್ಲ. ಈಗ ನಮಗೆಲ್ಲ ಮನೆ ಇರೋ ತರ ವ್ಯವಸ್ಥೆ ಮಾಡ್ತಾರೆ. ಹಾಸ್ಟೆಲ್ ಹೊಟ್ಟೆ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಅನುಕೂಲ ಮಾಡ ಮನೆಗಳಲ್ಲಿ ಅಂದ್ರೆ ಎಲ್ಲ ಬಾಡಿಗೆ ಮನೆಯಲ್ಲಿದ್ರು, ಅಲ್ಲಿ ಬಾಡಿಗೆ ಮನೆ ಅಂತ ಅಂದ್ರೆ ಅದೇ ನಿಮ್ಗೆಲ್ಲ ಹೊಸದಾಗಿ ಬಾಡಿಗೆ ಮನೆ ಅಂದ್ರೆ ಇವ್ರದು ಸಾಮಾನುಗಳು ಇತ್ತಲ್ಲ ಅಣ್ಣ, ಎಲ್ಲ ಹೋಗಿದೆ, ಫ್ರಿಜ್ಜು, ಟಿವಿ, ಪಾತ್ರೆ, ಫರ್ನಿಚರ್ ಎಲ್ಲ ಹೋಗಿದೆ. ಈಗ ನಾವು ಪರಿಹಾರ ಕೊಟ್ಟರೆ ಆ ಮನೆ ಓನರ್ಗೆ ಗೋಡೆ ಬಿದ್ದಿರೋ ಅದೆಲ್ಲ ಕೊಡ್ತೀವಿ, ಇವ್ರಿಗೆ ಪರಿಹಾರ ಕೊಡೋರು ಯಾರು ಇಲ್ಲ. ಈಗ ಸೆನ್ಸಸ್ ಏನ್ ಮಾಡ್ತೀವಿ, ಬೇತ್ರಿಯವರಿಗೆ ಮೈತಡಿನ ಒಂದು ಸೆಂಟರ್ ಆಗ್ತಾ ಇದೆ. ಇಲ್ಲಿ ಇಲ್ಲಿಗೆ ಸಂಬಂಧಪಟ್ಟಾಗಿ 247 ಜನ ಇದ್ದಿದ್ದಾರೆ ಸರ್. ವಿರಾಜಪೇಟೆ ನೆಹರು ನಗರ, ಮಲ್ಕಿರ್ಕೆ ಬೆಟ್ಟ, ಚಂಬೆಬೆಳ್ಳೂರು ಸ್ವಲ್ಪ ಲೋಕಲ್, ಹೀಗೆ ಅಯ್ಯಪ್ಪ ಬೆಟ್ಟ ಅಂತ ಹೇಳ್ಕೊಂಡು 247 ಇದ್ದಾರೆ ಸರ್. ಅಣ್ಣ ನಮಸ್ತೆ, ವಿರಾಜಪೇಟೆ ಟೋಲ್ ಪಂಚಾಯತ್ ಮೆಂಬರ್ ಅಣ್ಣ. ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಫುಲ್ ಬೆಟ್ಟ ಅಣ್ಣ. ಈ ಬೆಟ್ಟದ ಜನರಿಗೆ ಯಾವತ್ತೂ ಚಿಕ್ಕ ಒಂದು ಮಳೆ ಹೊಡೆದ್ರು ಕೂಡ ಬೆಟ್ಟ ಜರಿಯೋದು. ಕಳೆದ ವರ್ಷ ಕೂಡ ಇಲ್ಲಿ ನಮಗೆ ಫ್ಲಡ್ ಆದಾಗ ಸುಮಾರು ಜನರನ್ನು ನಾವು ಇಲ್ಲಿ ಕೇಂದ್ರ ಮಾಡ್ಕೊಂಡಿದ್ದು, ಆದರೆ ಈ ಸಲ ಅತ್ಯಂತ ಜಾಸ್ತಿ ಆಗಿದೆ ಅಣ್ಣ. ಹಾಗಾಗಿ ಈಗ ನಮ್ಮದು ರಾಜಕಾರಣಗಳೆಲ್ಲ ತೆರವು ಮಾಡಬೇಕು, ಮತ್ತು ಇವ್ರಿಗೆ ಏನೊಂದು ಶಾಶ್ವತ ಪರಿಹಾರ ಕೊಡಿಸ್ಬೇಕಣ. ಯಾಕೆಂತ ಹೇಳಿದ್ರೆ ಪ್ರತಿ ಸಲ ಇವ್ರದ್ದು ಮನೆ ಜರಿಯೋದು, ನಾವು ಇವ್ರನ್ನ ಶಿಫ್ಟ್ ಮಾಡೋದು ಈ ರೀತಿ ಆಗ್ಬಿಡ್ತಾ ಇದೆ. ಹಾಗಾಗಿ ಒಂದು ಶಾಶ್ವತವಾಗಿ ಈ ಜನಗಳಿಗೆ ಏನಿದೆ ಅಂತ ಹೇಳಿದ್ರೆ ಹೊಸ ಬಡಾವಣೆ ಬೆಟ್ಟದಿಂದ ಇವ್ರನ್ನ ಕರ್ಕೊಂಡು ಬಂದ್ಬಿಡೋದು ಒಳ್ಳೇದಲ್ಲ. ಇಲ್ಲಂತ ಹೇಳಿದ್ರೆ ಸದಾ ಸಮಸ್ಯೆ ಇದು. ಇಡೀ ಕರ್ನಾಟಕ ಹೆಮ್ಮೆ ಪಡುವಂತಹ ನೆಚ್ಚಿನ ಮುಖ್ಯಮಂತ್ರಿ ಆದಂತಹ ಮಾಜಿ ಮುಖ್ಯಮಂತ್ರಿ ಆದಂತಹ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಈ ಒಂದು ಗ್ರಾಮಕ್ಕೆ ಆಗಮಿಸಿ ಈ ಒಂದು ನಿರಾಶ್ರಿತರ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು
ಈ ಒಂದು ನಿರಾಶೆ ವ್ಯಕ್ತಿಯಿಂದ ಪರವಾಗಿ ಅವರಿಗೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.